ಕೆಲವು ಜನ ನಿನ್ನನ್ನು ಬಿಟ್ಟು ಹೊಂಟಿದ್ದಾರೆ ಅಂದರೆ ಅದು ನಿನ್ನ ಕಥೆಯ ಅಂತ್ಯ ಅಲ್ಲ, ನಿನ್ನ ಕಥೆಯಲ್ಲಿ ಅವರ ಭಾಗದ ಅಂತ್ಯವಾಗಿದೆ ಅಷ್ಟೇ. ಎಲ್ಲರೂ ನನ್ನವರೇ ಅಂತ ಒಳ್ಳೆತನ ತೋರಿಸಿದರೆ ನಿನಗೆ ಕೆಟ್ಟವನು ಅನ್ನೋ ಪಟ್ಟ ಕಟ್ಟಿಟ್ಟ ಬುದ್ಧಿ. ಯಾವ ವ್ಯಕ್ತಿ ತನ್ನ ಕಣ್ಣೀರನ್ನು ಒರೆಸ್ಕೊಂಡು ಮತ್ತೆ ಎದ್ದು ಧೈರ್ಯದಿಂದ ಸಮಸ್ಯೆಗಳನ್ನು ಎದುರಿಸಿ ಟೀಕಾಕಾರರಿಗೆ ಎದೆ ಕೊಟ್ಟು ನಿಲ್ತಾನೋ ಅವನಷ್ಟು ಬಲಿಷ್ಠ ವ್ಯಕ್ತಿ ಈ ಜಗತ್ತಲ್ಲಿ ಯಾರೂ ಇಲ್ಲ. ನೀನು ಕೆಟ್ಟವನಾಗು, ಒಳ್ಳೆಯವನಾಗಿರಬೇಡ. ಒಳ್ಳೆಯವನಾದರೂ ಕೆಟ್ಟವನಾದರೂ ಜನ ನಿನ್ನ ಬಗ್ಗೆ ಮಾತಾಡ್ತಾರೆ ಇರ್ತಾರೆ. ನಿನ್ನನ್ನು ಹೊಗಳುತ್ತಿರುವ ಸಾವಿರಾರು ಜನರಿಗಿಂತ ತಪ್ಪು ಮಾಡಿದಾಗ ತಿದ್ದಿ ಬುದ್ಧಿ ಹೇಳು ಒಬ್ಬ ಮಿತ್ರ ಇದ್ದರೆ ಸಾಕು. ಹೊಗಳು ಜನ ಸಿಗ್ತಾರೆ, ಆದರೆ ಎಡವಿದಾಗ ತಪ್ಪು ತಿದ್ದುವರು ಬೆರಳೆಣಿಕೆಯಷ್ಟು ಮಾತ್ರ ನಿನಗೆ ಸಿಗ್ತಾರೆ. ಈ ಜಗತ್ತಿನ ವೈಚಿತ್ರ್ಯ ಹೇಗಿದೆ ಗೊತ್ತಾ? ನಿನಗೆ ಬಿಡುವಿದ್ದಾಗ ನಿನ್ನ ಹತ್ರ ಹಣನೇ ಇರೋದಿಲ್ಲ. ಒಂದು ವೇಳೆ ಹಣ ಇದ್ವಾ ಅಂತ ಇಟ್ಕೋ, ಬಿಡುವೆ ಇರೋದಿಲ್ಲ. ಹಣ ಮತ್ತು ಬಿಡುವು ಎರಡೂ ಇದ್ದಾಗ ನಿನ್ನ ದೇಹದಲ್ಲಿ ಶಕ್ತಿನೇ ಇರೋದಿಲ್ಲ. ಅತಿಯಾದ ಒಳ್ಳೆಯತನ ಒಳ್ಳೆಯದಲ್ಲ. ನಿನಗಿಲ್ಲಿ ಯಾರು ಒಳ್ಳೆಯವರು ಸಿಗಲ್ಲ, ಯಾರ ಮೇಲೂ ನೀನು ಅವಲಂಬನೆಯೂ ಆಗಬೇಡ. ಯಾರಿಗಿಲ್ಲ ಇಲ್ಲಿ ಕಷ್ಟ? ಎಲ್ಲರೂ ಕಷ್ಟವನ್ನು ಅನುಭವಿಸೇ ಮೇಲೆ ಬಂದಿರೋದು. ಒಂದು ವಿಷಯ ಮಾತ್ರ ನೆನಪಲ್ಲಿಟ್ಕೋ, ಈ ಪ್ರಪಂಚದಲ್ಲಿ ಮನುಷ್ಯ ಮನಸ್ಸು ಮಾಡಿದ್ರೆ ಅವನ ಕೈಯಿಂದ ಅಸಾಧ್ಯ ಅನ್ನೋದು ಯಾವುದೂ ಇಲ್ಲ. ಗೆಲ್ಲುತ್ತಾ ಹೊರಟವನು ಇತಿಹಾಸವನ್ನು ಸೃಷ್ಟಿ ಮಾಡ್ತಾನೆ, ಸೋತು ಸೋತು ಗೆಲ್ಲುವನು ಇತಿಹಾಸವನ್ನೇ ಬದಲಿಸ್ತಾನೆ. ನೋವುಗಳು ಸಹಜವಾಗಿ ಎಲ್ರಿಗೂ ಬಂದೇ ಬರುತ್ತೆ, ಹಾಗಂತ ಕುಗ್ಗಬಾರ್ದು. ನೋವುಗಳೆಲ್ಲವನ್ನ ಒಮ್ಮೆ ಕುಗ್ಗಿಸಿ ನೋಡು, ಆ ನೋವುಗಳೇ ನಿನ್ನ ಮುಂದೆ ಸೋಲಬೇಕು. ಆಸೆ ಪಟ್ಟಿದ್ದು ಸಿಗಲಿಲ್ಲ ಅಂದರೆ ಅದ್ರ ಉಪಯೋಗ ಇಲ್ಲ ಅಂದ್ಕೊಂಡು ಸುಮ್ಮನೆ ಕೂರಬಾರ್ದು. ಯಾಕಂದರೆ ಅದನ್ನು ಪಡೆಯುವ ಆತರದಲ್ಲಿ ನಿನ್ನ ಹತ್ರ ಇರೋದನ್ನೇ ಕಳ್ಕೊಂಡ್ಬಿಡ್ತೀಯ. ಅತಿಯಾಗಿ ಆಸೆ ಪಡಬೇಡ, ಅತಿ ಅನ್ನೋದೇ ನಿನಗೆ ಮುಳುವಾಗಿ ಬಿಡುತ್ತೆ. ಅತಿ ಒಳ್ಳೆಯವನಾಗಬೇಡ, ನೀನು ಯಾರಿಗೂ ಭಾರವಾಗಬೇಡ, ಯಾರ ಮುಂದೇನೂ ತಲೆ ತಗ್ಗಿಸ್ಬೇಡ. ಜೀವನದಲ್ಲಿ ಪ್ರತಿಯೊಬ್ಬರು ತಪ್ಪನ್ನು ಮಾಡ್ತಾರೆ, ಆದರೆ ಅದನ್ನು ತಿದ್ದುಕೊಂಡು ಮುಂದಿನ ಹೆಜ್ಜೆಯನ್ನು ನೆಡುವವನೇ ನಿಜವಾದ ಮನುಷ್ಯ. ಸಮಸ್ಯೆಗಳಿಗೆ ಪರಿಹಾರ ಹುಡುಕಿ ಹತ್ತಿರವಾಗೋರಿಗಿಂತ ಸಮಸ್ಯೆಗಳನ್ನೇ ಕಾರಣವಾಗಿಟ್ಟುಕೊಂಡು ದೂರ ಆಗೋರೇ ಹೆಚ್ಚು ಈ ಪ್ರಪಂಚದಲ್ಲಿ. ಕೊನೆಗೊಂದು ಮಾತು ಹೇಳ್ತೀನಿ, ನಿನಗೆ ಬೆಲೆ ಇಲ್ಲದ ಜಾಗದಲ್ಲಿ ಕೋಟಿ ಕೋಟಿ ಹಣವಿದ್ರೂ ಹೋಗಬೇಡ. ನಿನಗೆ ಬೆಲೆ ಕೊಡೋ ಜಾಗ ಗುಡಿಸಲೇ ಆದರೂ ಅಲ್ಲಿಗೆ ಹೋಗೋದನ್ನು ಮಾತ್ರ ಬಿಡಬೇಡ. ಕಣ್ಣು ಇಡೀ ಜಗತ್ತನ್ನೇ ನೋಡುತ್ತೆ, ಆದರೆ ತನ್ನೊಳಗಿನ ಬಿದ್ದ ಸಣ್ಣ ಧೂಳಿನ ಕಣವನ್ನು ನೋಡೋದಕ್ಕಾಗಲ್ಲ. ಹಾಗೆ ಮನುಷ್ಯ ಕೂಡ ಬೇರೆಯವರ ತಪ್ಪುಗಳನ್ನು ಗುರುತಿಸುವವನು ತನ್ನೊಳಗಿರುವ ತಪ್ಪುಗಳನ್ನೇ ಗುರುತಿಸಲಿಕ್ಕೆ ಆಗೋದಿಲ್ಲ. ಇಂತಹ ಮತ್ತಷ್ಟು ಒಳ್ಳೆಯ ಕಂಟೆಂಟ್ಗಳೊಂದಿಗೆ ಮತ್ತೆ ನಾಳೆ ಭೇಟಿಯಾಗ್ತೀನಿ.